ತೊಳ್ಳ ಶಬಾಶ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾರೆ ಫುಡ್ ಲೊಕೇಶನ್ಸ್. ಎಲ್ಲರೂ ಇದ್ದೀರಾ, ಚೆನ್ನಾಗಿರೋ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಕಬಾಬ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಕಬಾಬ್ ಫ್ಯಾಕ್ಟ್ರಿ ಅಂದರೆ ಏನಪ್ಪ, ಕಬಾಬ್ನ ಜಾಸ್ತಿ ತಯಾರು ಮಾಡ್ತಾರ ಅಂತ. ಹೌದು, ಇಲ್ಲಿ ಜಾಸ್ತಿನೇ ತಯಾರಾಗದ ಕಬಾಬ್ ಮಾತ್ರನೇ ಅಂತಲ್ಲ, ಸಿಕ್ಕಾಬಿಡ ಐಟಮ್ ಇದೆ. ಬಿರಿಯಾನಿ ತುಂಬ ಹೋಗುತ್ತೆ ಅಂತಿದ್ರು, ಸೊ ಬಿರಿಯಾನಿನೂ ಟ್ರೈ ಮಾಡಬೇಕು. ಕಬಾಬ್ ಫ್ಯಾಕ್ಟ್ರಿಯಿಂದ ಏನಕ್ಕೆ ಸಿಕ್ತಿದ್ದಾರೆ ಅಂತ ಕೇಳಿದಾಗ, ಅಂದರೆ ಸುಮ್ಮನೆ ಜನರಲ್ಲಾಗಿ ಕೇಳ್ಕೊಂಬರ್ತೀವಲ್ಲ, ಸೊ ಅವಾಗ ಹೇಳ್ತಾ ಇದ್ರು, ಸೊ ಮ್ಯಾರಿನೇಟ್ ಆಗಿರೋಂಥ ಕಬಾಬ್ನು ಕೂಡ ನಾವು ಹೊರಗಡೆ ಕೊಡ್ತೀವಿ ಅಂತ ಹೇಳ್ತಿದ್ರು. ಕಲಸಿ ಮಾಡಿ ಒಂದಷ್ಟೊತ್ತು ಇಡಬೇಕು ಅಂತ. ಸೊ ಅದನ್ನು ಇವರು ಜನಗಳಿಗೆ ಕೊಡ್ತಾರೆ. ಸೊ ಅದನ್ನು ನೀವು ಮನೆಗೆ ಹೋಗಿ ಡೀಪ್ ಫ್ರೈ ಮಾಡ್ಕೊಬೋದು. ಸೊ ಅದು ಇಲ್ಲಿ ಸಿಗುತ್ತೆ. ನನಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟು ನನಗೆ ಇಲ್ಲಿ ಸಿಕ್ಕಂಥದ್ದು, ಸರ್ ತಿರುಗಿಸಿ ಸರ್ ಆ ಕಡೆ ಒಂಚೂರು. ಗ್ರಿಲ್ ಚಿಕನ್ನು ಮಿಷಿನ್ ಇದೆ, ಮತ್ತು ಅಲ್ಲಿ ಶವರ್ಮಾ ಮಿಷಿನ್ ಇದೆ. ಇದು ಆಸ್ಟ್ರೇಲಿಯಾದಿಂದ ಬಂದಿರೋದಂತೆ ಇಲ್ಲಿಗೆ. ಪ್ರತಿಯೊಂದು ಅಂದರೆ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಏನು ಬಳಸ್ತಾರಲ್ಲ ಇಲ್ಲಿ ಬಳಸೋಂಥ ಮಿಷಿನ್ಗಳು, ಮತ್ತು ಸ್ಟವ್, ಇವನ್ನ ಬಿರಿಯಾನಿಗೆ ಬಳಸೋಂಥ ಸ್ಟವ್ ಕೂಡ ಡಿಫ್ರೆಂಟ್ ಆಗಿತ್ತು. ಸೊ ಅಂಥ ಮಿಷಿನರಿಗಳನ್ನೆಲ್ಲ ಬಳಸಿ ಇಲ್ಲಿ ಅಡುಗೆ ಮಾಡುವಂಥದ್ದು, ರುಚಿಕರವಾದ ಅಡುಗೆ ನಿಮಗೆ ಇಲ್ಲಿ ಸಿಗೋಂಥದ್ದು. ಓಕೆ, ಏನೇನು ಸಿಗುತ್ತೆ ಅಂತ ನೋಡೋಣ. ಇದಿರೋಂಥದ್ದು ನಾಗರಭಾವಿ ಸೆಕೆಂಡ್ ಸ್ಟೇಜು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಮೂರ್ತಿ ಅಂತ ಸರ್. ಮೂರ್ತಿ ಅವರು, ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಕಬಾಬ್ ಫ್ಯಾಕ್ಟ್ರಿ, ಮತ್ತೆ ಏನೇನೆಲ್ಲ ಸಿಗುತ್ತೆ? ಕಬಾಬ್ ಫ್ಯಾಕ್ಟ್ರಿ 2017 ಸ್ಟಾರ್ಟ್ ಆಗಿದೆ ಸರ್. 2017 ನಮ್ಮಲ್ಲಿ ಆಲ್ಮೋಸ್ಟ್ ನಾಟ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್ಸ್, ತಂದೂರಿ ವೆರೈಟಿ ಅಂತೂ ತುಂಬ ಮೂವ್ಮೆಂಟ್ ಇದೆ. ಮೂವ್ಮೆಂಟ್ ಆಗುತ್ತೆ. ಬಿರಿಯಾನಿ ತುಂಬ ಜಾಸ್ತಿ ಸರ್, ಮಕ್ಕಳೆಲ್ಲ ಲೈಕ್ ಮಾಡ್ತಾರೆ. ಯಾಕೆಂದರೆ ನಮ್ಮಲ್ಲಿ ಪೈಸಸ್ ಬರಲ್ಲ, ಮೀಡಿಯಂ ಪೈಸಸ್ ಇರುತ್ತೆ. ಅದಾದಮೇಲೆ ಕಬಾಬ್ಸಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ಅದರಲ್ಲೂ ಪೈಸಸ್ ಮೀಡಿಯಂ ಪೈಸಸ್ ಇರುತ್ತೆ. ಮಕ್ಕಳು ಚಿಕನ್ ಲಾಲಿಪಾಪ್ ಅಂದರೆ ಹೈಯೆಸ್ಟ್ ನಮ್ಮಲ್ಲಿ ಕಬಾಬ್ ಲಾಲಿಪಾಪ್. ಚಿಲ್ಲಿ ಕಬಾಬ್ಸು ತುಂಬ ಜಾಸ್ತಿ ಇದೆ. ಮತ್ತು ಕಬಾಬ್ ಫ್ಯಾಕ್ಟ್ರಿ ಅಂತ ಇದೆ, ಆದರೆ ಏನು ಕಬಾಬ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ? ಕಬಾಬ್ ಪ್ರೊಡಕ್ಷನ್ ಅಂತಂದರೆ ನಮ್ಮಲ್ಲಿ ಮ್ಯಾರಿನೇಟ್ ಕಬಾಬ್ಸು ಕೆ ಜಿ ಲೆಕ್ಕ ಕೊಡ್ತೀವಿ ನಾವು. ನೀವು ಮನೇಲಿ ಫೋರಿ ಮಾಡ್ಕೊಬೋದು. ಮ್ಯಾರಿನೇಟ್ ಕಬಾಬ್ಸ್ ಬಂದು ಕೆ ಜಿಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿರ್ತೀವಿ. ನೀವು ತೊಗೊಂಡೋಗಿ ಮನೆಗೆ ಕರ್ಕೊಂಬೋದು. ಆರಾಮ ಹಾಫ್ ಕೆ ಜಿ ಕೊಡ್ತೀವಿ, 1 ಕೆ ಜಿ ಕೊಡ್ತೀವಿ. ಅದಾದಮೇಲೆ ಎಷ್ಟು ಕೆ ಜಿ ಬೇಕಾದ್ರೂ ನೀವು ತೊಗೊಬೋದು. ಗ್ರಿಲ್ ಚಿಕನ್ಗೆ ಬಳಸ್ತಾರಂಥ ಮಿಷಿನ್ ಆಗಿರ್ಬೋದು, ಅದು ಕೂಡ ಇಂಪೋರ್ಟೆಡ್ ಸರ್? ನಾವು ಹೊರಗಡೆಯಿಂದ ತರೋದು. ಸ್ವರ್ಮೊರಲ್ ಮಿಷಿನು ಅಷ್ಟೇ, ಗ್ರಿಲ್ ಮಿಷಿನ್ ಅಷ್ಟೇ ಸರ್. ನಮ್ಮ ಬೆಂಗಳೂರಲ್ಲಿರೋ ಮಿಷಿನ್ ಎಲ್ಲ ಏನಾಗುತ್ತೆ, ಬಡ್ಸ್ಗೆ ಡೈರೆಕ್ಟ್ ಸಪ್ಲೈ ಆಗುತ್ತೆ ಗ್ಯಾಸ್. ಓಕೆ, ಇದು ಎಲ್ ಶೇಪಲ್ಲಿ ಇದಾಗುತ್ತೆ. ಬಟ್ ಇದು ನಾವು ಒಂದು 30 ಮಿನಿಟ್ಸು ಬಡ್ಸ್ ಹಾಕಿಬಿಟ್ರೆ ಆ ಬಿಸಿಲಲ್ಲಿ ಇದು ಬಡ್ಸು ಬಯಲಾಗುತ್ತೆ. ಅದು ಲಾಸ್ಟ್ವರೆಗೂ ಗ್ಯಾಸು ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಯೂಸ್ ಮಾಡೋಂಥ ಗ್ರಿಲ್ ಮಿಷಿನ್ಗಳಲ್ಲಿ ತುಂಬ ಗ್ಯಾಸು ವೇಸ್ಟೇಜ್. ಬಟ್ ಈ ಟೇಸ್ಟ್ ಅದ್ರಲ್ಲಿ ಬರಲ್ಲ, ಹಾಗಾಗಿ ನಾವು ಅದನ್ನು ಆಸ್ಟ್ರೇಲಿಯಲ್ಲಿ ತರಿಸಿ ಅದಕ್ಕೆ ಆಸ್ಟ್ರೇಲಿಯನ್ ಗ್ರಿಲ್ ಅಂತಲೇ ನಾವು ಹೆಸರಿಟ್ಟಿದ್ದೀವಿ. ಮತ್ತೆ ಇನ್ನು ಹೋಟೆಲ್ ಟೈಮಿಂಗ್ಸ್ ಏನಿದೆ ಸರ್? ಕಬಾಬ್ ಫ್ಯಾಕ್ಟ್ರಿ 12 ಗಂಟೆಯಿಂದ ರಾತ್ರಿ 11 ಗಂಟೆ ಸರ್. ಬ್ರೇಕ್ 12 ಗಂಟೆಯಿಂದ ನೈಟ್ 11 ಗಂಟೆ. ನೈಟ್ 11 ಗಂಟೆ. ಸೆಂಟ್ರಲ್ ಏನು ಬ್ರೇಕ್ ಇಕ್ಕಲ್ಲ ಏನಿಲ್ಲ. ನಾವು 12 ಗಂಟೆಯಿಂದ ರಾತ್ರಿ 11 ಗಂಟೆ ಗಂಟನು ಹೋಮ್ ಡೆಲಿವರಿ ಅಂತೂ ಫ್ರೀ. ಹೌದಾ? 5 ಕಿಲೋಮೀಟರ್ ಸರ್. ರಜಾ ಏನಾದ್ರು ಇದೆಯಾ? ರಜಾ ಏನಿಲ್ಲ ಸರ್. ಮಂಡೇ ಆ ತರ ರಜಾ ಏನಿಲ್ಲ ಸರ್. ನಮ್ದು 365 ದಿವಸ ಹೋಟ್ಲು ಓಪನ್ ಇರುತ್ತೆ. ಇನ್ನ ಹೋಟೆಲ್ ಇರೋದು ನಾಗರಭಾವಿ. ಸೊ ಇಲ್ಲಿ ಹೋಟ್ಲಿಗೆ ಬರ್ಬೇಕು ಅಂದ್ರೆ ನಿಯರೆಸ್ಟ್ ಪಾಯಿಂಟ್ ಏನಿದೆ? ರವಿ ಜುಮ್ಮ ಬೈಟು ಕಾಫಿ ಸರ್. ರವಿ ಜುಮ್ಮ ಬೈಟು ಕಾಫಿ ನಿಯರ್ ಬಂದ್ರೆ ಸಿಗುತ್ತೆ.
ಕಬಾಬ್ ಫ್ಯಾಕ್ಟ್ರಿಲಿ ನಾವು ಒಂದಷ್ಟು ಐಟಮ್ ತರಿಸಿದ್ದೀವಿ, ಆದರೂ ಕೂಡ ಕಮ್ಮಿ ಐಟಮೇ, ಇನ್ನೂ ಸಿಕ್ಕಾಬಿಟ್ಟು ಐಟಮ್ ಕೊಡ್ತೀವಿ ಅಂದ್ರೆ ನಾವೇ ಬೇಡ ಅಂತ ಹೇಳಿ ಲಿಮಿಟ್ ಐಟಮ್ನ ಮಾತ್ರ ನಾವು ತರಿಸ್ಕೊಂಡಿರೋದು. ಸಿಕ್ಕಾಬಿಟ್ಟು ಐಟಮ್ ಇದೆ ಮೆನು ಅಂತ ದೊಡ್ಡ ಲಿಸ್ಟೇ ಇದೆ. ಅದ್ಭುತವಾಗಿರೋಂಥ ಕೆಲವೊಂದು ಐಟಮ್ಗಳನ್ನ ಮಾತ್ರ ನಾವು ತರಿಸಿರೋಂಥದ್ದು. ಅದರಲ್ಲಿ ಬಿರಿಯಾನಿ ಇಲ್ಲಿ ಸಿಕ್ಕಾಬಿಟ್ಟು ಫೇಮಸ್ಸು, ಮತ್ತು ಕಬಾಬ್ ಆ್ಯಸ್ ಯೂಶ್ವಲ್ ಅದೇ ಹೆಸರು ಇರೋದ್ರಿಂದ ಕಬಾಬ್ ಕೂಡ ಫೇಮಸ್ಸು. ಸೊ ಅವೆರಡು ಮಶ್ರೂಮ್ ಶುಡ್ಡು ತರಿಸೇ ತರಿಸ್ತೀವಿ. ಅದ್ರ ಜೊತೆಗೆ ಇನ್ನೂ ಏನೇನಿದೆ ಅಂದರೆ ಈ ಕಡೆ ಬಂದರೆ ನಮಗೆ ಫಸ್ಟ್ ಇರೋಂಥದ್ದೇ ಸೌತೆಕಾಯಿ, ಮತ್ತು ಈರುಳ್ಳಿ, ನಿಂಬೆಹಣ್ಣು, ಮತ್ತು ಅದರ ನೆಕ್ಸ್ಟು ಒಂದು ಅದ್ಭುತವಾಗಿರೋಂಥ ದೊಡ್ಡ ಪೀಸು. ಸೊ ತಂದೂರ್ ಕಲ್ಮಿ ಕಬಾಬು ನೋಡ್ತಿದ್ರೇ ಅದ್ಭುತವಾಗಿದೆ, ಬಹಳ ಇಷ್ಟ ಆಗ್ತಾಯಿದೆ. ಆ ಕಡೆಯೇ ನನಗೆ ಜಾಸ್ತಿ ಮನಸ್ಸು ಹೋಗ್ತಿರೋಂಥದ್ದು ಫಸ್ಟ್ ಅದನ್ನು ಟ್ರೈ ಮಾಡಬೇಕು ಅಂತ ಇರೋಂಥದ್ದು ನನಗೆ ಅದೇನೆ. ಸೊ ಅದ್ರ ನೆಕ್ಸ್ಟು ಈ ಕಡೆ ಬಂದರೆ ಚಿಲ್ಲಿ ಚಿಕನ್ನು, ಚಿಲ್ಲಿ ಚಿಕನ್ ಇದೆ, ಅದು ಸ್ವಲ್ಪ ಸ್ಪೈಸಿ ಖಾರ ಖಾರವಾಗಿ ಇರುವಂಥದ್ದು. ಸೊ ಅದು ಬಿಟ್ಟರೆ ಅದ್ರ ನೆಕ್ಸ್ಟು ಡೇ ಸ್ಪೆಷಲ್ಲು ಚಿಕನ್ ಲಾಲ್ ಚಾಪ್ಸ್ ಅಂದೆ. ಅಂದರೆ ಲಾಲ್ ಚಾಪ್ಸ್ ಅಂದರೆ ಅದು ಯಾಕೆ ಹಂಗೆ ಹೆಸರಿಟ್ಟಿರೋ ಗೊತ್ತಿಲ್ಲ, ಬಟ್ ಕೆಂಪಂತೂ ಇಲ್ಲ, ಅದು ಸ್ವಲ್ಪ ಹಸಿರು ಕಾಣಿಸ್ತಾರಂಥದ್ದು ಲಾಲ್ ಚಾಪ್ಸ್ ಅಂತಲೇ. ಅದು ಡೇ ಸ್ಪೆಷಲು, ಅಂದರೆ ಇವತ್ತೊಂದು ದಿನದ ಸ್ಪೆಷಲ್ ಅದು. ಇನ್ನು ಅದು ಬಿಟ್ಟರೆ ಕಬಾಬಲ್ಲಿ ಒಂದಷ್ಟು ಅಂದರೆ ವೆರೈಟಿ ವೆರೈಟಿ ಕಬಾಬ್ನ ತರಿಸ್ಕೊಂಡಿರೋಂಥದ್ದು ಕಾಕ್ಟೈಲ್ ಕಬಾಬ್. ಎಸ್ ರೈಟ್, ಕಾಕ್ಟೈಲ್ ಕಬಾಬ್ ಅಂತ ಒಂದು ಅದು ಲಾಲಿಪಾಪ್, ಮತ್ತು ಇನ್ನೊಂದು ನಾರ್ಮಲ್ ಕಬಾಬು, ಒಂದು ಗುಂಟೂರು ಕಬಾಬು, ಇನ್ನೊಂದು ಚಿಲ್ಲಿ ಕಬಾಬು. ಸೊ ಮಿಂಟ್ ಚಟ್ನಿ ಕೊಟ್ಟಿರ್ತಾರೆ, ನಿಂಬೆಹಣ್ಣು ಕೊಟ್ಟಿರ್ತಾರೆ, ಈರುಳ್ಳಿ ಕೊಟ್ಟಿರ್ತಾರೆ. ಅದಾದಮೇಲಿಂದ ಮೇನ್ ಕೋರ್ಸ್ ಐಟಮ್ ಬಂದರೆ ಸೀದಾ ನಿಮಗೆ ಸಿಗುವುದೇ ನಾಟಿ ಸ್ಟೈಲ್ ಬಿರಿಯಾನಿ. ನಿಮಗೆ ಇಲ್ಲಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎರಡೂ ಸಿಗೋಂಥದ್ದು, ಬಟ್ ನಾವು ಚಿಕನ್ ಬಿರಿಯಾನಿನೇ ತರಿಸ್ಕೊಂಡಿದ್ದೀವಿ, ಯಾಕಂದರೆ ಚಿಕನ್ ಬಿರಿಯಾನಿನೇ ಇಲ್ಲಿ ಜಾಸ್ತಿ ಹೋಗೋದಂತೆ. ಸೊ ಹಾಗಾಗಿ ಚಿಕನ್ ಬಿರಿಯಾನಿ ತರಿಸ್ಕೊಂಡಿದ್ದೀವಿ. ಸೊ ಇದಿಷ್ಟು ನಾವು ತೊಗೊಂಡಿರೋದು, ಇನ್ನೂ ಸುಮಾರು ಐಟಮ್ ಇತ್ತು. ಸೊ ಒಂದು ಕಡೆಯಿಂದ ಶುರು ಮಾಡೋಣ. ಓಕೆ, ಆವಾಗಲೇ ಹೇಳ್ದಂಗೆ ಕರೀತಾ ಇರೋದೆ ನಮ್ಮನ್ನು ಫಸ್ಟು ತಂದೂರಿ ಕಲ್ಮಿ ಕಬಾಬು ತೊಗೊಳೋಣ. ತಂದೂರಿ ಕಲ್ಮಿ ಕಬಾಬು ತಣ್ಣಗಾಗೋಕ್ಕೂ ಮುಂಚೆ ತೊಗೊಬೇಕು, ಯಾಕಂದರೆ ಟೇಸ್ಟ್ ಹೋಗ್ಬಿಡುತ್ತೆ. ಅತಿ ದೊಡ್ಡ ಪೀಸು ಈ ಥರ ಸಿಕ್ಕಾಬಿಟ್ಟೆ ದೊಡ್ಡ ಪೀಸ್, ಚೆನ್ನಾಗಿರುತ್ತೆ. ಅದ್ಭುತಗಳಲ್ಲಿ ಅದ್ಭುತ, ಸಕ್ಕತ್ತ ಬಹಳ ಇಷ್ಟ ಆಗುತ್ತೆ. ಕಳೆದೋಗ್ತೀರ ಆ ರೇಂಜಿಗಿರುತ್ತೆ, ಮತ್ತು ದೊಡ್ಡ ಪೀಸು ಸಕ್ಕತ್ತಾಗಿದೆ, ಮತ್ತು ಆ ಮಸಾಲೆ ಇದೆಯಲ್ಲ ಅದು ಬಹಳ ಇಷ್ಟ ಆಗೋಂಥದ್ದು. ಮತ್ತು ಹೊರಗಡೆಯಿಂದ ಏನು ಆ ಕೊತ್ತಂಬರಿ ಸೊಪ್ಪೆಲ್ಲ ಬಳಸಿರ್ತಾರಲ್ಲ ಅದ್ರ ಘಮ ನಿಮಗೆ ಪಕ್ಕಾ ಸಿಗುತ್ತೆ. ಸುಮಾರು ಐಟಮ್ಗಳಲ್ಲಿ ನಮಗೆ ಆ ಕೊತ್ತಂಬರಿ ಘಮ ಸಿಗೋಲ್ಲ, ಬಟ್ ಇದರಲ್ಲಂತೂ ಆ ಕೊತ್ತಂಬರಿ ಸೊಪ್ಪಿನ ಘಮ ನಿಮಗೆ ಪಕ್ಕಾ ಸಿಗುತ್ತೆ, ಆ ರೇಂಜಿಗಿದೆ. ಇದ್ರ ಜೊತೆಗೆ ಮಿಂಟ್ ಚಟ್ನಿ ಕೊಟ್ಟಿರ್ತಾರೆ, ನೀವು ಮಿಂಟ್ ಚಟ್ನಿ ಜೊತೆ ಕೂಡ ನೀವು ಟ್ರೈ ಮಾಡ್ಬೋದು. ಅದರಲ್ಲಿ ಟ್ರೈ ಮಾಡೋಣ. ಓ ಯಾಕಂದರೆ ಆ ಸ್ಪೈಸಿನೇ ಸ್ವಲ್ಪ ನಿಮಗೆ ಜಾಸ್ತಿ ಇದೆ ಅನಿಸುತ್ತೆ, ಮತ್ತು ಅದ್ರ ಜೊತೆಗೆ ನಿಮ್ಗೆ ಆ ಪುದೀನ ಸೊಪ್ಪಿನ ಘಮ ಆ್ಯಡ್ ಆಗುತ್ತಲ್ಲ, ಮಸ್ತ್ ಇದೆ. ಆಂಧ್ರ ಶೈಲಿ ಚಿಲ್ಲಿ ಚಿಕನ್ ಅಂದರೆ ಆ್ಯಕ್ಚುಲಾಗಿ ಪೀಸೆಲ್ಲ ದೊಡ್ಡ ದೊಡ್ಡ ಪೀಸೆ ಅಂತ, ಚಿಕ್ಕ ಪೀಸ್ ಏನು ಬಳಸಲ್ಲ ನಿಮಗೆ, ಎಲ್ಲ ಪೀಸು ದೊಡ್ಡ ಪೀಸೆ ಇರುತ್ತೆ. ಒನ್ ಪ್ಲೇಟ್ಗೆ 5 ಪೀಸ್ ಬರ್ತಂತೆ, ಬಟ್ ನಾವು ಎಲ್ಲ ಸ್ವಲ್ಪ ತರಿಸ್ಕೊಂಡಿರೋದು, ಜಾಸ್ತಿ ಏನು ತರಿಸ್ಕೊಂಡಿಲ್ಲ. ಸೊ ಆಂಧ್ರ ಶೈಲಿ ಚಿಲ್ಲಿ ಚಿಕನ್ ಅಂತಾರೆ, ಬಟ್ ಸ್ಪೈಸಿ ಇರಬೇಕು ಅನ್ಕೋತೀನಿ, ಗೊತ್ತಿಲ್ಲ, ತಿಂದ ಮೇಲೆ ನಿಮಗೆ ಅದರ ಬಗ್ಗೆ ಗೊತ್ತಾಗೋದು. ಗ್ರೇವಿ ಎಲ್ಲ ಎತ್ಕೊಂಡು ತಿನ್ನಬೇಕು, ಅವಾಗಲೇ ಮಜಾ. ಚೆನ್ನಾಗಿದೆ. ನಿಮಗೆ ಫಸ್ಟು ಸಿಗೋಂಥದ್ದೆ ಆ ಚಿಲ್ಲಿ ಖಾರ ಬರುತ್ತಲ್ಲ, ಅದ್ರದ್ದು ಫ್ಲೇವರ್ ಸಿಕ್ಬಿಡುತ್ತೆ. ಅದಾದಮೇಲಿಂದ ಲೈಟಾಗಿ ನಿಮಗೆ ಶುರುವಾಗದೆ ಆ ಹುಳಿ, ಲೈಟಾಗಿ ಸ್ವಲ್ಪ ಹುಳಿ ಸಿಗುತ್ತೆ. ಅದಾದಮೇಲೆ ಲೈಟಾಗಿ ಆ ಬೆಳ್ಳುಳ್ಳಿ ಘಮ ಆಗಿರ್ಬೋದು, ಆ ಚಿಕನ್ ಆಗಿರ್ಬೋದು, ಆಮೇಲೆ ಸವಿಯಾಗಿ ಸ್ಟಾರ್ಟ್ ಮಾಡ್ತೀರಾ. ಬಟ್ ಫಸ್ಟ್ ಸಿಗೋದೆ ನಿಮಗೆ ಆ ಚಿಲ್ಲಿ, ಆ ಚಿಲ್ಲಿ ಖಾರ ಇದೆಯಲ್ಲ ಮಸ್ತಿದೆ. ಅಂದರೆ ಹೆವಿ ಖಾರ ಬರೋಲ್ಲ. ಆಂಧ್ರ ಶೈಲಿ ಚಿಲ್ಲಿ ಚಿಕನ್ ಅಂದಾಗ ನಾವು ಅಂದ್ಕೊತೀವಿ ಚಿಲ್ಲಿ ಅಂತಲೇ ಹೆಸರು ಇದೆಯಲ್ಲ ಖಾರ ಜಾಸ್ತಿ ಇರ್ಬೋದು ಅಂತ, ಬಟ್ ಅಷ್ಟೊಂದು ಖಾರ ಏನಿಲ್ಲ, ಬಟ್ ಆರಾಮ್ಸೆ ತಿನ್ಬೋದು. ಬಟ್ ಆ ಚಿಲ್ಲಿ ಘಮ ನಿಮಗೆ ಜಾಸ್ತಿ ಸಿಗೋಂಥದ್ದು. ಸ್ವಲ್ಪ ಚಿಲ್ಲಿ ಇದೆ, ಅದನ್ನು ಸೇರಿಸ್ಕೊಂಡು ತಿನ್ನೋಣ. ಇವತ್ತಿನ ಸ್ಪೆಷಲು ಲಾಲ್ ಚಾಪ್ಸ್ ಅಂತೆ, ಕರ್ವನ್ ಸೊಪ್ಪು ಜಾಸ್ತಿನೇ ಬಳಸಿದ್ದಾರೆ.
ಚಿಕನ್ ಲಾಲ್ ಚಾಪ್ ಸರ್. ಲಾಲ್ ಅಂದಾಗ ರೆಡ್ ಇರಬೇಕಿತ್ತು, ರೆಡ್ ಯಾಕಿಲ್ಲ ಗೊತ್ತಿಲ್ಲ, ಬಟ್ ಹೆಸರಂತೂ ಹಂಗೆ ಇಟ್ಟಿದ್ದಾರೆ, ಚಿಕನ್ ಲಾಲ್ ಚಾಪ್ಸ್ ಅಂತ. ಬೆಳ್ಳುಳ್ಳಿ ಜಾಸ್ತಿ ಬಳಸಿದ್ದಾರೆ, ನನಗದು ಬಹಳ ಇಷ್ಟ ಆಯಿತು. ಪ್ರತಿಯೊಂದಕ್ಕೂ ಬೆಳ್ಳುಳ್ಳಿ ಜಾಸ್ತಿ ಬಳಸಿದ್ದಾರೆ. ಗುಜ್ಜತ್ ಕೊಂಡು ತಿನ್ಬೇಕು. ಇದ್ರದ್ದು ಮಸಾಲೆ ಒಂದು ಸ್ವಲ್ಪ ಬಹಳ ಇಷ್ಟ ಆಗುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಘಮ ಆಗಿರ್ಬೋದು, ಮತ್ತು ಆ ಟೊಮೊಟೊನ ಬೆಳೆಸಿರ್ತಾರೆ, ಸೊ ಅದ್ರದ್ದು ಸ್ವಲ್ಪ ಹುಳಿ ಅಂಶ ನಿಮಗೆ ಸಿಗೋಂಥದ್ದು. ಮಸಾಲೆ ಸಕದಾಗಿದೆ ಅಂದರೆ ಅಂತಲ್ಲ, ಹೆವಿ ಮಸಾಲೆ ಬರಲ್ಲ, ಲೈಟ್ ಮಸಾಲೆ ಸಿಗುತ್ತೆ. ಸೂಪರ್ ಚಿಕನ್ ಕ್ವಾಲಿಟಿ ಅಂತೂ ಬೊಂಬಡ ಇದೆ. ಕಾಕ್ಟೇಲ್ ಕಬಾಬ್ ಹೆಸರು, ಕಾಕ್ಟೇಲ್ ಕಬಾಬ್. ಕಾಕ್ಟೇಲ್ ಕಬಾಬಲ್ಲಿ ಫಸ್ಟ್ ಕಬಾಬು ಸಿಂಗ್ ಸಿಂಗಲ್ಲೂ ಸಿಗುತ್ತೆ, ಬಟ್ ಇಲ್ಲಿ ನಾವು ಕಾಕ್ಟೇಲ್ ಕಬಾಬ್ ಅಂತ ಅಂದಾಗ ನಾಲ್ಕು ಸಪ್ರೇಟ್ ಸಪ್ರೇಟ್ ಇರೋದನ್ನು ನಾವು ತೊಗೊಂಡಿರೋಂಥದ್ದು. ಇಂಡಿವಿಜುವಲಾಗೂ ನಿಮಗೆ ಸಿಗುತ್ತೆ, ಬಟ್ ನಾವು ಎಲ್ಲ ಮಿಕ್ಸ್ ತೊಗೊಂಡಿರೋದ್ರಿಂದ ಇದು ಕಾಕ್ಟೇಲ್ ಕಬಾಬ್. ಓಕೆ, ಈಗ ಕಬಾಬ್ ಕಡೆ ಗಮನ ಕೊಡೋಣ. ಓಕೆ, ಸೂಪರ್. ಸ್ವಲ್ಪ ಸ್ಟ್ರಾಂಗ್ ಕೋಟಿಂಗೇ ಸಿಗುತ್ತೆ ನಿಮಗೆ ಇಲ್ಲಿ, ಲೈಟ್ ಕೋಟಿಂಗ್ ಅಂತ ಏನಾದರೂ ಅಲ್ಲ, ಸ್ಟ್ರಾಂಗ್ ಕೋಟಿಂಗೇ ಸಿಗೋಂಥದ್ದು. ಆ ಕೋಟಿಂಗು ಸಿಕ್ಕಾಬಿಡ ಕ್ರಿಸ್ಪಿಯಾಗಿ ಸಿಗೋಂಥದ್ದು, ಯಾಕಂದರೆ ಕಬಾಬ್ ಅಂದಾಗ ಆ ಕೋಟಿಂಗು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಕ್ರಿಸ್ಪಿ ಇರಬೇಕು, ಕ್ರಿಸ್ಪಿ ಅಂತೂ ಬೊಂಬಡ ಆಗಿದೆ, ಮತ್ತು ಆ ಮಸಾಲೆ ಕೂಡ ಸಕ್ಕತ್ತಾಗಿದೆ. ನೆಕ್ಸ್ಟ್ ಬಂದು ಚಿಕನ್ ಲಾಲಿಪಾಪು. ಚಿಕನ್ ಲಾಲಿಪಾಪ್ಗೆ ಏನು ಕಬಾಬ್ಗೆ ಕೋಟಿಂಗ್ ಬರುತ್ತಲ್ಲ, ಸೇಮ್ ಕೋಟಿಂಗೇ ಬರೋಂಥದ್ದು ನಿಮಗೆ. ಮತ್ತು ಸೇಮ್ ಅದೇ ಆ ಕ್ರಿಸ್ಪಿನೆಸ್ಸು, ಮತ್ತು ಆ ಕೋಟಿಂಗು ಸೇಮ್ ಟು ಸೇಮ್. ಅದ್ರ ಮೇಲುಗಡೆ ಮಾತ್ರ ನಿಮಗೆ ಚಟ್ ಮಸಾಲ ಆಗಿರ್ಬೋದು ಅದೆಲ್ಲ ಹಾಕ್ಕೊಂಡಿರ್ತಾರೆ. ಸೊ ನಿಮಗೆ ಇದಕ್ಕೆ ಮಿಂಟ್ ಚಟ್ನಿ ಕೊಟ್ಟಿರ್ತಾರೆ, ಮಿಂಟ್ ಚಟ್ನಿ ಜೊತೆನೂ ನೀವು ಟ್ರೈ ಮಾಡ್ಬೋದು. ಚಂದ ಇದೆ, ಏನು ಕಬಾಬಲ್ಲಿ ಆ ಕ್ರಿಸ್ಪಿನೆಸ್ ಇರುತ್ತೆ, ಸೊ ನಿಮ್ಗೆ ಇದರಲ್ಲೂ ಅದೇ ಕ್ರಿಸ್ಪಿ ಸಿಗುತ್ತೆ. ಬಟ್ ಏನು ಲಾಲಿಪಾಪು, ಚಿಕನ್ ಕ್ವಾಲಿಟಿ ಅಂತ ಮಸ್ತ್ ಇದೆ. ನನಗಂತೂ ಅದು ಬಹಳ ಇಷ್ಟ ಆಯಿತು. ಆ ಕೋಟಿಂಗ್ ಮಸಾಲೆ ಇದೆಯಲ್ಲ ಅದು ಚೆನ್ನಾಗಿದೆ, ಮತ್ತು ನಿಮಗೆ ಸ್ವಲ್ಪ ಆ ಕರ್ಬೇವಿನ ಘಮ ಸಿಗುತ್ತೆ, ಯಾಕಂದರೆ ಆ ಕೋಟಿಂಗಲ್ಲಿ ಅದೆಲ್ಲ ಮಿಕ್ಸ್ ಆಗಿರುತ್ತೆ, ಅದು ಬಹಳ ಇಷ್ಟ ಆಗುತ್ತೆ. ಗುಂಡೂರು ಕಬಾಬು ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು ಒಂದು ಚಾಪ್ ಮಾಡಿ, ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋಂಥದ್ದು. ಖಾರ ಅಂತೂ ಬಹಳ ಇಷ್ಟ ಆಗುತ್ತೆ. ಸೋಂಪು ಕೂಡ ಬಳಸಿರ್ತಾರೆ, ಆ ಸೋಂಪಿನ ಘಮ ಕೂಡ ನಿಮಗೆ ಸಿಗುತ್ತೆ, ಆ ಖಾರದಲ್ಲೂ ಆ ಸೋಂಪಿನ ಘಮ ನಿಮಗೆ ಸಿಗುತ್ತೆ, ಚೆನ್ನಾಗಿದೆ. ಚಿಲ್ಲಿ ಕಬಾಬು ಇಲ್ಲಿ ಜಾಸ್ತಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೆ. ಈ ಚಿಲ್ಲಿ ಕಬಾಬ್ಗೆ ಆ ರೇಂಜಿಗೆ ಇಷ್ಟಪಡ್ತಾರಂತೆ ಜನ. ಗ್ರೀನ್ ಚಿಲ್ಲಿ ಅನಿಸುತ್ತೆ, ಸೊ ಹಾಗಾಗಿ ನಿಮಗೆ ಎಲ್ಲನೂ ರೆಡ್ಡಿಶಾಗಿ ಬಂದರೆ ಇದು ಗ್ರೀನಿಶ್ ಬರೋಂಥದ್ದು ಸ್ವಲ್ಪ ಲೈಟಾಗಿ. ಮತ್ತು ಕೋಟಿಂಗು ಕೂಡ ಎಲ್ಲದಕ್ಕಿಂತ ಇದು ಲೈಟ್ ಕೋಟಿಂಗ್ ಬರುತ್ತೆ. ಅಂಥ ಖರ ಬರೋಲ್ಲ ಇದು, ಅದು ಗುಂಟೂರು ಚಿಲ್ಲಿ ಅಂತ ಸಿಕ್ಕಾಪಟ್ಟೆ ಖರ, ಇದಂಥ ಖರ ಇಲ್ಲ, ಚೆನ್ನಾಗಿದೆ. ನಮಗೆ ಆ ಪುದೀನ ಘಮ ಜಾಸ್ತಿ ಬರ್ತದೆ, ಮತ್ತು ಕೊತ್ತಂಬರಿ ಸೊಪ್ಪು ಬಳಸಿದ್ದಾರೆ ಅದರದ್ದು ಘಮ ಜಾಸ್ತಿ ಬರ್ತದೆ. ಚಿಲ್ಲಿ ಗ್ರೀನ್ ಚಿಲ್ಲಿ ಬಳಸಿರ್ತಾರೆ, ಅದು ಸಿಕ್ಕಾಗ ಸ್ವಲ್ಪ ಖರ ಅನಿಸ್ಬೋದು. ಮತ್ತು ಚಿಕನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ, ಮತ್ತು ಹೊರಗಡೆಯಿಂದ ಆ ಕ್ರಿಸ್ಪಿನೆಸ್ಸು ಆ ಕೋಟಿಂಗು ನಿಮಗೆ ಬಹಳ ಇಷ್ಟ ಆಗುತ್ತೆ. ಇದ್ರ ಖಾರ ಇನ್ನೂ ಸಾಲ್ತಾ ಇಲ್ಲ, ನಮ್ಗೆ ಇನ್ನೂ ಖಾರ ಬೇಕು ಅಂದರೆ ನಿಮಗೆ ಚಿಲ್ಲಿ ಕಬಾಬ್ದು ಏನು ಕೋಟಿಂಗ್ ಇದೆ ಅದೇ ಕೋಟಿಂಗ್ನ ಇದಕ್ಕೆ ಹಾಕಿ, ಅಂದರೆ ಮಿಡ್ಲಲ್ಲಿ ಕಟ್ ಮಾಡಿ ಡೀಪ್ ಫ್ರೈ ಮಾಡಿ ಕೊಡ್ತಾರೆ. ಭಯ ಆಗ್ಬಿಡಿತ್ತು ಫಸ್ಟ್ ಬೈಟ್ಗೆ, ಖಾರ ಇರುತ್ತೆ ಅಂತ, ಬಟ್ ನಿಜಲೂ ಖಾರ ಇಲ್ಲ, ಆರಾಮ್ಸೆ ತಿನ್ಬೋದು. ನಾನೇ ತಿಂತಾ ಇದ್ದೀನಿ ಅಂದರೆ ನೀವು ಆರಾಮ್ಸೆ ತಿನ್ಬೋದು. ನನಗಂತೂ ಭಾಳ ಇಷ್ಟ ಆಯಿತು. ಲೈಟಾಗಿ ಆಮೇಲೆ ಖಾರ ಬರುತ್ತೆ, ಬಟ್ ಓಕೆ, ಅಂತ ಹೆವಿ ಖಾರ ಇಲ್ಲ, ಆರಾಮ್ಸೆ ತಿನ್ಬೋದು. ಬಡ ಕಟ್ ಮಾಡ್ತೀನಿ ಆಮೇಲೆ ತಿಂತೀನಿ, ಬಡ ಇವಾಗ ಸಾಕು. ಅದಾದಮೇಲೆ ನೆಕ್ಸ್ಟು ಬಿರಿಯಾನಿ. ಬಿರಿಯಾನಿನೇ ನಮ್ಮನ್ನು ಬಹಳ ಸೆಳೆಯಂಥದ್ದು. ಬಿಸಿ ಬಿಸಿ ನಾಟಿ ಸ್ಟೈಲ್ ಬಿರಿಯಾನಿ. ನಿಮಗೆ ಬಿರಿಯಾನಿ ಅಂತ ಬಂದಾಗ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎರಡೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೂಪರ್ ರೈಸ್ ಕ್ವಾಲಿಟಿ ಚೆನ್ನಾಗಿದೆ. ಗೋಡಂಬಿ ಬಳಸಿರ್ತಾರೆ, ನನಗದು ಭಾಳ ಇಷ್ಟ ಆಯಿತು. ಜೀರಾ ರೈಸು, ಯಾಕೆಂದರೆ ನಿಮಗೆ ಈ ಜೀರಾ ರೈಸು ಬಿರಿಯಾನಿಗೆ ಬಹಳ ಒಪ್ಪುತ್ತೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಯಾಕೆಂದರೆ ಟೇಸ್ಟೇ ಚೇಂಜು ರೈಸಲ್ಲಿ ಬರೋಂಥದ್ದು. ನಿಮಗೆ ಏನು ಬಾಸುಮತಿ ರೈಸು ಏನು ಟೇಸ್ಟ್ ಬರುತ್ತೆ ಆ ಟೇಸ್ಟು ನಿಮಗೆ ಈ ರೈಸಲ್ಲಿ ಸಿಗೋಂಥದ್ದು.
ಬಿರಿಯಾನಿ ಘಮನೇ ನಿಮಗೆ ಬಹಳ ಇಷ್ಟ ಆಗೋಂಥದ್ದು. ಆ ಟೊಮೊಟೊನ ಬಳಸಿರ್ತಾರೆ, ಸ್ವಲ್ಪ ಲೈಟಾಗಿ ಹುಳಿ ಸಿಗುತ್ತೆ ನಿಮಗೆ. ಮಸಾಲೆ ಏನಾದರೂ ಅಂದರೆ ಮಸಾಲೆ ಕರೆಕ್ಟಾಗೇ ಇರುತ್ತೆ ನಿಮಗೆ, ಮಸಾಲೆ ಸ್ವಲ್ಪ ಏನಾದ್ರು ಜಾಸ್ತಿ ಅನಿಸಿದ್ರೆ ಅಂದರೆ ನಿಮ್ಮ ಇದಕ್ಕೆ ಟೇಸ್ಟ್ಗೆ. ಸೊ ರೈತ ಇರುತ್ತೆ, ಸೊ ರೈತನು ಕೂಡ ನೀವು ಹಾಕ್ಕೊಂಡು ಟ್ರೈ ಮಾಡ್ಬೋದು. ಕ್ಯಾರೆಟು, ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಬಳಸಿರೋಂಥದ್ದು. ಆ ಗಟ್ಟಿ ಮೊಸರು ಇದೆಯಲ್ಲ ಅಮ್ಮ, ಅದ್ಭುತ. ನೀವು ರೈತ ಜೊತೆ ತಿಂದರೆ ಪಕ್ಕ ಕಳೆದೋಗ್ತೀರಾ, ಅದಂತೂ ಸತ್ಯ. ಬೇರೆ ಲೆವೆಲಲ್ಲೇ ಇದೆ. ಚೆನ್ನಾಗ ಮಸ್ತಿದೆ, ನನಗಂತೂ ಎಲ್ಲ ಬಹಳ ಇಷ್ಟ ಆಗಿತ್ತು. ಎಕ್ಸ್ಪೆಷಲಿ ನನಗೆ ಬಹಳ ಇಷ್ಟ ಆಗಿದ್ದು ಬಿರಿಯಾನಿ ವಿತ್ ರೈತ, ಮಸ್ತ್ ಕಾಂಬಿನೇಷನ್ ಅವೆರಡಂತೂ. ಕಳೆದೋಗ್ತೀರ ಆ ರೇಂಜಿಗಿದೆ. ಇನ್ನು ಚಿಲ್ಲಿ ಚಿಕನು ಅದು ಕೂಡ ಮಸ್ತಿತ್ತು, ನನಗೆ ಅದು ಬಹಳ ಇಷ್ಟ ಆಯಿತು ಚಿಲ್ಲಿ ಚಿಕನು. ಯಾಕೆಂದರೆ ಆ ಚಿಲ್ಲಿ ಖಾರ ಆಗಿರ್ಬೋದು, ಆ ಹುಳಿ ಆಗಿರ್ಬೋದು ನಿಮಗೆ ಬಹಳ ಮನಸ್ಸಿಗೆ ಇಷ್ಟ ಆಗುತ್ತೆ, ಅಂದರೆ ಇನ್ನೂ ತಿನ್ನಬೇಕು ಅನ್ಸದೆ. ಅದು ನನಗಂತೂ ಬಹಳ ಇಷ್ಟ ಆಯಿತು. ಒಂದು ಸೆಲ್ಫ್ ಸರ್ವಿಸು ಇದೆ, ಮತ್ತು ಇನ್ನೊಂದು ಸರ್ವಿಸ್ ಹಾಲ್ ಕೂಡ ನಮಗೆ ಇಲ್ಲಿ ಸಿಗೋಂಥದ್ದು. ಸೊ ಫ್ಯಾಮಿಲಿ ಬಂದರೆ ನೀವು ಆರಾಮ್ಸೆ ಇಲ್ಲಿ ಕೂತ್ಕೊಂಡು ಊಟನೂ ಇಲ್ಲಿ ಮಾಡ್ಕೊಬೋದು, ಅಥವಾ ಒಬ್ಬೊಬ್ಬರೇ ಬಂದು ಅಲ್ಲೇ ಹೊರಗಡೆ ನಿಂತ್ಕೊಂಡು ಊಟ ಮಾಡ್ಕೊಂಡಂಗೆ ಎಸ್ಕೇಪ್ ಆಗ್ತೀವಿ ಅಂದರೆ ಅಂದರೆ ಟೈಮ್ ಇಲ್ಲ ಅಂತ ಅಂದಾಗ. ಸೊ ಅದೇ ಬಿಲ್ ಕೊಡಲೇಬೇಕು, ಅದು ಬೇರೆ ಪ್ರಶ್ನೆ. ಸೊ ಅಲ್ಲೂ ಕೂಡ ನಿಮಗೆ ಅವಕಾಶ ಉಂಟು. ಫ್ಯಾಮಿಲಿ ಜೊತೆ ಬಂದಾಗ ಕೂಲಾಗಿ ಮಕ್ಕಳ ಜೊತೆ ಇಲ್ಲಿ ಮಾತಾಡಿಕೊಂಡು ಊಟ ಮಾಡಿ ನೆಮ್ಮದಿಯಾಗಿ ಎದ್ದೋಗೋದಕ್ಕೂ ಜಾಗ ನಿಮಗೆ ಇಲ್ಲಿ ಉಂಟು. ನನಗಂತೂ ಭಾಳ ಇಷ್ಟ ಆಯಿತು, ಎಲ್ಲ ಟೇಸ್ಟು ಚೆನ್ನಾಗಿದೆ. ಬಿಕಾಸ್ ಆಫ್ ದ ರೀಸನ್ ಏನಕ್ಕೆ ಅಂದರೆ ಅವ್ರು ಅದನ್ನೇ ಹೇಳ್ತಾಯಿದ್ರು, ಕ್ವಾಲಿಟಿ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿದಾಗ ಕ್ವಾಲಿಟಿ ಔಟ್ಪುಟ್ಟೇ ನಮಗೆ ಸಿಗೋಂಥದ್ದು. ಓಕೆ, ನನಗಂತೂ ಭಾಳ ಇಷ್ಟ ಆಯಿತು, ಎಲ್ಲನೂ ಮಸ್ತಿತ್ತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾಯಿದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.